ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಸೂಪರ್ ವಿಷನ್ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಮೊಬೈಲ್ ನ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಳ್ಳೋದಕ್ಕೆ ಹೋಗೋಣ. ಇದನ್ನ ನಾನೇನು ಅನ್ಬಾಕ್ಸಿಂಗ್ ಮಾಡ್ತಾ ಇಲ್ಲ, ಆದ್ರೆ ಸ್ಪೆಸಿಫಿಕೇಶನ್ ಮತ್ತೆ ಇದರ ಡೀಟೇಲ್ಸ್ ನ ಕೊಟ್ಟು ಈ ಮೊಬೈಲ್ ನ ತಗೊಳ್ಬಹುದಾ ಇಲ್ವಾ ಅಂತೇಳಿ ನಾನು ನಿಮ್ಗೆ ಪೂರ್ತಿಯಾಗಿ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಈ ಮೊಬೈಲ್ ಯಾವ್ದು ಅಂತೇಳಿ ನಾವು ನೋಡಿದ್ರೆ ರೆಡ್ಮಿ ನೋಟ್ 10T 5G ಅಂತ ಹೇಳಿ. ಇದೊಂದು 5G ಮೊಬೈಲ್ ಆಗಿರುತ್ತೆ. ಇಲ್ಲಿವರೆಗೂ ಸಾಕಷ್ಟು 5G ಮೊಬೈಲ್ಸ್ ಲಾಂಚ್ ಆಗಿದೆ, ಬಟ್ ಇಷ್ಟೊಂದು ಕಡಿಮೆ ಬೆಲೆಯಲ್ಲಿ ಯಾವ 5G ಫೋನ್ ಕೂಡ ಲಾಂಚ್ ಆಗಿಲ್ಲ. ಹಾಗಾದ್ರೆ ಇನ್ನೇ ಕೆತ್ತಡ, ಬನ್ನಿ ಈ ಮೊಬೈಲ್ನ ಬಗ್ಗೆ ಪೂರ್ತಿ ಇನ್ಫಾರ್ಮೇಶನ್ ತಿಳ್ಕೊಂಡು ಬರೋಣ. ಫಸ್ಟ್ ಈ ಮೊಬೈಲ್ ನ ಬಾಕ್ಸ್ ನಲ್ಲಿ ಏನೇನ್ ಬರುತ್ತೆ ಅಂತ ಹೇಳಿ ನಾವು ತಿಳ್ಕೊಳ್ಳೋದಾದ್ರೆ, ಎಲ್ಲ ಮೊಬೈಲ್ಸ್ ಬಂದ ಹಾಗೆ ಒಂದು ಯೂಸರ್ ಮ್ಯಾನ್ಯಲ್, ಒಂದು ಸಿಮ್ ಎಜೆಕ್ಷನ್ ಟೂಲ್, ಮತ್ತೆ ಒಂದು TPU ಕೇಸ್, ಮತ್ತೆ ಒಂದು ಟೈಪ್ ಸಿ ಕೇಬಲ್, ಮತ್ತೆ ಈ ಮೊಬೈಲ್ 18W ಫಾಸ್ಟ್ ಚಾರ್ಜರ್ ಗೆ ಸಪೋರ್ಟ್ ಮಾಡೋದು ಕೂಡ 22.5W ನ ಒಂದು ಫಾಸ್ಟ್ ಚಾರ್ಜರ್, ಮತ್ತೆ ಮೇನ್ ಆಗಿ ಒಂದು ಮೊಬೈಲ್. ಇದಿಷ್ಟು ಬಾಕ್ಸ್ ನಲ್ಲಿ ಬರುವಂತ ಆಕ್ಸೆಸರೀಸ್. ಈಗ ನಾವು ಮೊಬೈಲ್ ನ ಬಗ್ಗೆ ನೋಡೋದಾದ್ರೆ, ಈ ಮೊಬೈಲ್ 3 ಕಲರ್ ನ ಹೊಂದಿರುತ್ತೆ, ಬ್ಲಾಕ್, ಸಿಲ್ವರ್ ಮತ್ತೆ ಬ್ಲೂ ಕಲರ್. ಈಗ ಈ ಮೊಬೈಲ್ ನ ವೇರಿಯಂಟ್ಸ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ, 6GB ರ್ಯಾಮ್, 128GB ಸ್ಟೋರೇಜ್ ನ ಹೊಂದಿರುವಂತದ್ದು ಹೈಯರ್ ವೇರಿಯಂಟ್ ಆದ್ರೆ, 4GB ರ್ಯಾಮ್ ಮತ್ತೆ 64GB ಸ್ಟೋರೇಜ್ ನ ಹೊಂದಿರುವಂತದ್ದು ಲೋಯರ್ ವೇರಿಯಂಟ್. ಈ ಮೊಬೈಲ್ ಬ್ಯಾಕ್ ಸೈಡ್ ಪ್ಲಾಸ್ಟಿಕ್ ಬಾಡಿನ ಹೊಂದಿರುತ್ತೆ, ಫ್ರಂಟ್ ಸೈಡ್ ಗೊರಿಲ್ಲಾ ಗ್ಲಾಸ್ ಅಂತ ಹೇಳಿ ಮೆನ್ಷನ್ ಮಾಡಿದರೆ, ಬಟ್ ಅದು ಯಾವ ವರ್ಷನ್ ಅಂತ ಹೇಳಿ ಮೆನ್ಷನ್ ಮಾಡಿಲ್ಲ. ಫ್ರೆಂಡ್ಸ್, ಈಗ ನಾವು ಇದರ ವೆಯ್ಟ್ ನ ಕೂಡ ಒಂದ್ಸರಿ ತಿಳ್ಕೊಳ್ಳೋದಾದ್ರೆ 187 ಗ್ರಾಮ್ಸ್ ಇದೆ. ಈಗ ನಾವು ಫೋನ್ ನ ಓವರ್ ವ್ಯೂ ಕೂಡ ಒಂದ್ಸರಿ ನೋಡ್ಕೊಂಡು ಬರೋಣ. ಬನ್ನಿ, ಮೊದಲಿಗೆ ಫೋನ್ ನ ಬಲಗಡೆಯಲ್ಲಿ ಏನು ನೋಡಿದ್ರೆ, ವಾಲ್ಯೂಮ್, ಅಪ್ ಅಂಡ್ ಡೌನ್ ಕೀಸ್, ಮತ್ತೆ ಪವರ್ ಬಟನ್, ಮತ್ತೆ ಫಿಂಗರ್ ಪ್ರಿಂಟ್ ಸೆನ್ಸರ್ ಒಂದೇ ಆಗಿರುವಂತದ್ದು. ಫೋನ್ ನ ಕೆಳಗಡೆ ಭಾಗದಲ್ಲಿ ನೋಡಿದ್ರೆ ಒಂದು ಸ್ಪೀಕರ್ ಗ್ರಿಲ್, ಮತ್ತೊಂದು ಮೈನ್ ಮೈಕ್ರೋಫೋನ್, ಮತ್ತೊಂದು ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ಕೊಟ್ಟಿರುವಂತದ್ದು. ಇನ್ನು ಫೋನ್ ನ ಎಡಗಡೆ ಭಾಗದಲ್ಲಿ ನೋಡಿದ್ರೆ ಒಂದು ಸಿಮ್ ಟ್ರೈ ಕೊಟ್ಟಿರುವಂತದ್ದು. ಇನ್ನು ಫೋನ್ ನ ಮೇಲ್ಗಡೆ ಭಾಗದಲ್ಲಿ ನೋಡಿದ್ರೆ ಒಂದು 3.5mm ಹೆಡ್ಫೋನ್ ಜಾಕ್, ಮತ್ತೆ IR ಬ್ಲಾಸ್ಟರ್, ಮತ್ತೆ ಸೆಕೆಂಡರಿ ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್ ಇರುವಂತದ್ದು. ಈಗ ನಾವು ಸಿಮ್ ಕಾರ್ಡ್ ಸ್ಲಾಟ್ ನ ಒಂದ್ಸರಿ ನೋಡಿದ್ರೆ, ಇದೊಂದು ಹೈಬ್ರಿಡ್ ಸ್ಲಾಟ್ ಆಗಿರುವಂತದ್ದು. 2 ಸಿಮ್ ಹಾಕೊಳ್ಬೇಕು ಅಥವಾ ಒಂದು ಮೆಮೊರಿ ಕಾರ್ಡ್, ಒಂದು ಸಿಮ್ ಆದ್ರೂ ಹಾಕೊಳ್ಬೇಕು. ಫ್ರೆಂಡ್ಸ್, ನಿಮ್ಗೆ ಇಲ್ಲೊಂದು ಡೌಟ್ ಬರ್ಬೋದು, ಇದೊಂದು 5G ಫೋನ್, ಅದ್ರ ನಮ್ಮ ಇಂಡಿಯಾದಲ್ಲಿ 5G ಸಿಮ್ಸ್ ಇನ್ನೂ ಇಲ್ಲ, ಹಾಗಾದ್ರೆ ನಾವು 4G 3G ನ ಬಳಸಬಹುದಾ ಅಂತ ಹೇಳಿ? ಖಂಡಿತ ಬಳಸಬಹುದು ಫ್ರೆಂಡ್ಸ್. ಮತ್ತೆ ಸಿಮ್ ಟ್ರೈನ ಸುತ್ತ ರಬ್ಬರೈಸ್ಡ್ ಗ್ಯಾಸ್ ಕಟ್ನ ಕೂಡ ಕೊಟ್ಟಿರುವಂತದ್ದು. ಇದು ಯಾಕಪ್ಪ ಅಂದ್ರೆ, ಚಿಕ್ಕ ಪುಟ್ಟ ವಾಟರ್ ಡ್ರಾಪ್ಸ್ ಬಿದ್ರು ಕೂಡ ತಡ್ಕೊಳ್ಳೋದಕ್ಕೋಸ್ಕರ. ಈಗ ನಾವು ಈ ಮೊಬೈಲ್ ಗೆ ಸಂಬಂಧಪಟ್ಟಂತ ಇನ್ನು ಹೆಚ್ಚಿನ ಕಾನ್ಫಿಗರೇಷನ್ಸ್ ನ ತಿಳ್ಕೊಳ್ಳೋಣ. ಇದರಲ್ಲಿ ಮೀಡಿಯಾ ಟೆಕ್ ಡೈಮಂಡ್ ಸಿಟಿ 700 ಪ್ರೊಸೆಸರ್ ನ ಯೂಸ್ ಮಾಡಿರುವಂತದ್ದು. ಇದು 7nm ಟೆಕ್ನಾಲಜಿಯಲ್ಲಿ ಬಿಲ್ಡ್ ಆಗಿರುವಂತಹ ಪ್ರೊಸೆಸರ್. ಇದು ಡ್ಯುಯಲ್ 5G ಸ್ಟ್ಯಾಂಡರ್ಡ್ ಅಲೋನ್ ಮತ್ತೆ ನಾನ್ ಸ್ಟ್ಯಾಂಡರ್ಡ್ ಅಲೋನ್ ಕೂಡ ಸಪೋರ್ಟ್ ಮಾಡುತ್ತೆ. ಇದನ್ನ ನಿಮ್ಗೆ ಆವಾಗಲೇ ಹೇಳಿದಾಗೆ ಎರಡು ವೇರಿಯಂಟ್ ಅಲ್ಲಿ ಬರುತ್ತೆ, ಒಂದು 464 ಮತ್ತೆ ಒಂದು 6128. ಮತ್ತೆ ಇದರಲ್ಲಿ LPDDR4X ಗೆ ಸಂಬಂಧಪಟ್ಟಿರುವಂತಹ ರ್ಯಾಮ್ ನ ಬಳಸಿದ್ದಾರೆ, ಮತ್ತೆ UFS 2.2 ಸ್ಟೋರೇಜ್ ನ ಬಳಸಿರುವಂತದ್ದು. ಇನ್ನು ಡಿಸ್ಪ್ಲೇ ವಿಚಾರಕ್ಕೆ ಬಂದ್ರೆ 6.5 ಇಂಚಸ್ ಫುಲ್ HD ಪ್ಲಸ್ ಡಿಸ್ಪ್ಲೇ, ಮತ್ತೆ ಡಾಟ್ ನಾಚ್ ನ ಹೊಂದಿರುವಂತದ್ದು, ಮತ್ತೆ ಇದು 90Hz ಅಡಾಪ್ಟಿವ್ ಸಿಂಕ್ ರಿಫ್ರೆಶ್ ರೇಟ್ ಅನ್ನು ಕೂಡ ಹೊಂದಿದೆ. ಇನ್ನು ಕ್ಯಾಮರಾ ವಿಚಾರಕ್ಕೆ ಬಂದ್ರೆ ಬ್ಯಾಕ್ ಸೈಡ್ ಅಲ್ಲಿ 48+2+2 ಮೆಗಾಪಿಕ್ಸೆಲ್ ಹೊಂದಿರುವಂತಹ 3 ಕ್ಯಾಮರಾಸ್ ಗಳನ್ನ ನಾವು ಕಾಣಬಹುದು. ಇನ್ನು ಫ್ರಂಟ್ ಅಲ್ಲಿ ಬಂದ್ರೆ 8MP ಕ್ಯಾಮರಾನ ಕಾಣಬಹುದು. ಇನ್ನು ಬ್ಯಾಟರಿ ಬಗ್ಗೆ ಹೇಳಿದ್ರೆ 5000mAh ಕೆಪಾಸಿಟಿ ಹೊಂದಿರುವಂತಹ ಬ್ಯಾಟರಿ, ಮತ್ತೆ 18W ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೊಟ್ಟಿದ್ರು, ಬಾಕ್ಸ್ ನಲ್ಲಿ ಮಾತ್ರ 22.5W ಚಾರ್ಜರ್ ನ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಇಲ್ಲಿ ನಿಮ್ಗೆ ಒಂದು ಡೌಟ್ ಬರಬಹುದು, ಮೊಬೈಲ್ ನೋಡಿದ್ರೆ 18W ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ, ಬಾಕ್ಸ್ ಅಲ್ಲಿ ಮಾತ್ರ 22.5W ಫಾಸ್ಟ್ ಚಾರ್ಜರ್ ನ ಕೊಟ್ಟಿದ್ದಾರೆ, ಅದನ್ನ ಬಳಸಿ ಮೊಬೈಲ್ ನ ಚಾರ್ಜ್ ಮಾಡಬಹುದಾ ಹೇಗೆ ಅಂತ ಹೇಳ್ಬಿಟ್ಟು ಈ ಮೊಬೈಲ್ ಜೊತೆಗೆ ಆ ಚಾರ್ಜರ್ನು ಕೂಡ ಕೊಟ್ಟಿರೋದ್ರಿಂದ ನೀವು ಯಾವುದೇ ಸಂದೇಹ ಇಲ್ಲದೆ ಖಂಡಿತ ಬಳಸಬಹುದು. ಮತ್ತೆ ಇದರಲ್ಲಿ ಬ್ಲೂಟೂತ್ ವರ್ಷನ್ 5.1 ಮತ್ತೆ ಡ್ಯುಯಲ್ ಬ್ಯಾಂಡ್ ವೈಫೈನು ಕೂಡ ಕೊಟ್ಟಿರುವಂತದ್ದು. ಅದ್ರ ಜೊತೆಗೆ ಹೈ ಕ್ವಾಲಿಟಿ ಆಡಿಯೋನ ಕೇಳೋದಕ್ಕೆ ಸಂಬಂಧಪಟ್ಟಿರುವಂತಹ 3.5mm ಜಾಕ್ನು ಕೂಡ ಕೊಟ್ಟಿರುವಂತದ್ದು. ಫ್ರೆಂಡ್ಸ್, ಇಷ್ಟೆಲ್ಲ ಕೇಳಿ ಕೂಡ ನಿಮಗೆ ಒಂದು ಕ್ಯೂರಿಯಾಸಿಟಿ ಇರ್ಬೋದು, ಈ ಮೊಬೈಲ್ ನ ಪ್ರೈಸ್ ಎಷ್ಟು ಅಂತ ಹೇಳಿ. ಈಗ ನಾವು ಅದ್ರ ಬಗ್ಗೆ ಮಾತಾಡಿದ್ರೆ 464 ವೇರಿಯಂಟ್ ಬಂದ್ಬಿಟ್ಟು 13999 ಗೆ ಬರುವಂತದ್ದು. ಇನ್ನು 6128GB ಬಗ್ಗೆ ಹೇಳೋದಾದ್ರೆ 15999 ಆಗಿರುತ್ತೆ. ಫ್ರೆಂಡ್ಸ್, ಇದಿಷ್ಟು ಫೋನ್ ನ ಪೂರ್ತಿಯ ವಿವರ. ಫ್ರೆಂಡ್ಸ್, ಇದು ಎಲ್ಲ ರೆಡ್ಮಿ ಮೊಬೈಲ್ಸ್ ನಂತರನೇ MIUI ಅಲ್ಲೇ ರನ್ ಆಗ್ತಿರುವಂತದ್ದು. ಫ್ರೆಂಡ್ಸ್, ಈಗ ನಾವು ಕೊನೆಯದಾಗಿ ಈ ಮೊಬೈಲ್ ನ ತಗೊಳ್ಬಹುದಾ ಇಲ್ವಾ ಅಂತ ಹೇಳಿ ಮಾತಾಡೋದಾದ್ರೆ, ನೀವೇನಾದ್ರೂ ನನಗೊಂದು ಕಡಿಮೆ ಬಜೆಟ್ ಅಲ್ಲಿ 5G ಫೋನ್ ಬೇಕು, ನಾನು 5G ಬಂದ್ರು ಕೂಡ ಇದೇ ಫೋನ್ ನ ಯೂಸ್ ಮಾಡ್ತೀನಿ ಅಂತ ನೀವೇನಾದ್ರೂ ಇದ್ರೆ ಅವಾಗ ಮಾತ್ರ ಈ ಮೊಬೈಲ್ ನ ತಗೊಳ್ಳಿ. ಇಲ್ಲ, ನನಗೆ 4G ಮೊಬೈಲ್ ಇದ್ರೂ ಪರವಾಗಿಲ್ಲ, ಸ್ಪೆಸಿಫಿಕೇಶನ್ ಚೆನ್ನಾಗಿರ್ಬೇಕು ಅಂದ್ರೆ ಮಾತ್ರ ಈ ಮೊಬೈಲ್ ನ ಸ್ಕಿಪ್ ಮಾಡಿ ಬೇರೆ ಮೊಬೈಲ್ಸ್ ನ ನೋಡ್ಕೊಳ್ಳೋದು ಬೆಸ್ಟ್ ಅಂತ ಹೇಳ್ತೀನಿ. ಯಾಕೆ ಅಂದ್ರೆ
ಈ ಪ್ರೈಸ್ಗೆ ಇನ್ನು ಒಳ್ಳೊಳ್ಳೆ ಸ್ಪೆಸಿಫಿಕೇಶನ್ಸ್ ನ ಹೊಂದಿರುವಂತಹ ಮೊಬೈಲ್ ಗಳು ಇದೆ. ಈ ಮೊಬೈಲ್ ಕೇವಲ 5G ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಫೋಕಸ್ ಮಾಡಿ ತಂದಿರೋದ್ರಿಂದ ಬೇರೆ ಸ್ಪೆಸಿಫಿಕೇಶನ್ಸ್ ಅಷ್ಟೇನು ಚೆನ್ನಾಗಿಲ್ಲ ಅಂತಾನೆ ನಾನು ಹೇಳ್ತೀನಿ. ಈಗ ನಾವು ಕೊನೆಯದಾಗಿ ಬ್ಲೈಂಡ್ಸ್ ಈ ಮೊಬೈಲ್ ನ ತಗೊಳ್ಬಹುದಾ ಇಲ್ವಾ ಅಂತ ಹೇಳಿ ನೋಡೋದಾದ್ರೆ, ಎಕ್ಸೆಸಬಿಲಿಟಿ ದೃಷ್ಟಿಯಿಂದ ನಾನು ಯೂಸ್ ಮಾಡ್ತಿರೋ ಪ್ರಕಾರ ಹೇಳಿದ್ರೆ 95% ಎಲ್ಲೂ ಕೂಡ ಎಕ್ಸೆಸಬಿಲಿಟಿ ಇಶ್ಯೂಸ್ ಇಲ್ಲ ಅಂತಾನೆ ಹೇಳ್ಬಹುದು. ಯಾಕೆ ಅಂದ್ರೆ ಈ ರೆಡ್ಮಿ ಮೊಬೈಲ್ಸ್ ಎಲ್ಲವೂ ಕೂಡ MIUI ಮೇಲೆ ರನ್ ಆಗ್ತಿರೋದ್ರಿಂದ, ಇದು ಕೂಡ MIUI 12 ಅಲ್ಲೇ ಬರೋದ್ರಿಂದ ನಿಮಗೆ ಯಾವುದೇ ರೀತಿಯಾದಂತಹ ಎಕ್ಸೆಸಬಿಲಿಟಿ ಇಶ್ಯೂಸ್ ಇರೋದಿಲ್ಲ. ಎಕ್ಸೆಸಬಿಲಿಟಿ ಇಶ್ಯೂಸ್ ಇಲ್ಲ ಅಂದ್ರೆ ಬ್ಲೈಂಡ್ಸ್ ಕೂಡ ಯಾವುದೇ ಒಂದು ಸಂದೇಹ ಇಲ್ಲದಲೇ ತಗೊಳ್ಬಹುದು. ನೀವೇನಾದ್ರೂ ತುಂಬಾ ಬೇಸಿಕ್ ಇದ್ದೀರಾ, ಈಗ ತಾನೇ ನಾನು ಸ್ಟಾರ್ಟಿಂಗ್ ಮೊಬೈಲ್ ತಗೊಳ್ತಿದ್ದೀನಿ ಅನ್ನೋರು ಮಾತ್ರ ರೆಡ್ಮಿ ಮೊಬೈಲ್ಸ್ ನ ತಗೊಳ್ದೆ ಇರುವಂತದ್ದೇ ಒಳ್ಳೇದು ಅಂತಾನೆ ನನ್ನ ಒಂದು ಅಭಿಪ್ರಾಯ. ಇಲ್ಲ ನನಗೆ ಮೊಬೈಲ್ಸ್ ಬಗ್ಗೆ ಗೊತ್ತು, ಎಕ್ಸೆಸಬಿಲಿಟಿ ಇಶ್ಯೂಸ್ ಅದನ್ನ ನಾನು ಫೇಸ್ ಮಾಡಬಲ್ಲೆ ಅನ್ನೋರಾದ್ರೆ ಖಂಡಿತ ಈ ಮೊಬೈಲ್ನ ಒಂದ್ಸರಿ ತಗೊಂಡು ನೋಡಬಹುದು. ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ಈ ಮೊಬೈಲ್ನ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ಮತ್ತು ಇದೇ ತರಹದ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಸ್ಗಾಗಿ ಸೂಪರ್ವಿಷನ್ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.